ಅಂದರೆ ಪೂರ್ತಿ ನಾನಿಲ್ಲಿ ತೆಗ್ದಿಲ್ಲ ಆಮೇಲೆಲ್ಲ ತೆಕ್ಕೊಂಬಿಡಿ ನೀವು ನಾನು ನೋಡಿ ತೆಗ್ದಿರೋದು ತೋರಿಸ್ತಾ ಇದ್ದೀನಿ ನೋಡಿ ಹೌದಾ ಹಾಕಿ ತೆಗೆದುಬಿಟ್ಟು ಎಲ್ಲ ಚೆನ್ನಾಗಿ ಗ್ರೇಟರಲ್ಲಿ ಗ್ರೇಟ್ ಮಾಡ್ಕೊಳ್ಳಿ ಹಾಂ ನೋಡಿ ಗ್ರೇಟಿಂಗ್ಸ್ ತೋರಿಸಿದ್ದೀನಿ ಈಗ ನೋಡಿದ್ರಲ್ಲ ಹಾಂ ಈಗ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಬ್ಲೆಂಡರ್ ಬೌಲ್ಗೆ ಹಾಕಿ ಹಾಗೆ ಅರ್ಧ ಕಪ್ಪು ಪುದೀನಾ ಸೊಪ್ಪು ಹಾಕ್ಕೊಳ್ಳಿ ಆಯ್ತಲ್ಲ ಈಗ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸ್ಪೈಸಿ ಇದೆ ಇದು ಅದು ಅದನ್ನು ಹಾಕ್ಕೊಳ್ಳಿ ಎಲ್ಲ ಒಟ್ಟಿಗೆ ಸೀಸಿ ಆಗುತ್ತಲ್ಲ ಹಾಗೆ ಅರ್ಧ ಇಂಚು ಶುಂಠಿ ತುಂಡು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಎರಡು ಪಿಂಚು ಅರಿಶಿನ ಪುಡಿ ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ಳಿ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕೊಳ್ಳಿ ಹಾಗೆ ನಾವು ಮಾಡಿಟ್ಟಿದ್ದೀವಲ್ಲ ಪೇರಳು ಪೇರಳೆದು ಅಂದರೆ ಸೀಬೆಕಾಯ್ದು ಗ್ರೇಟಿಂಗ್ಸು ಅದು ನಾಲ್ಕು ಟೇಬಲ್ ಸ್ಪೂನ್ ಹಾಕೊಳ್ಳಿ ಚೂ ಹಾಂ ಲೆಮನ್ ನಿಂಬೆಹಣ್ಣಿನ ಜ್ಯೂಸ್ ಅರ್ಧ ಪೂರ್ತಿ ಹಿಂಡ್ಕೊಳ್ಳಿ ಅದರಲ್ಲಿ ಒಂದೆರಡು ಟೀ ಸ್ಪೂನ್ ಸಿಗ್ಬೋದು ನಿಮಗೆ ಹಾಗೆ ತುಂಬ ಸ್ವಲ್ಪ ನೀರು ಒಂದು ಎರಡು ಒಂದು ಟೇಬಲ್ ಸ್ಪೂನ್ ಆಗ್ಬೋದು ಅಷ್ಟು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಹಾಕೋಬೇಕಂತಿಲ್ಲ ಹ್ಞೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚಟ್ನಿ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಅದನ್ನು ನಮ್ಮದು ಉಳಿದಿರೋ ಗ್ರೇಟಿಂಗ್ಸ್ ಇದೆಯಲ್ಲ ಇದರದ್ದು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದೇ ನಮಗೆ ಸ್ಟಫಿಂಗು ಹ್ಞೂ ಸ್ಯಾಂಡ್ವಿಚ್ ಸ್ಟಫಿಂಗ್ ಇದೆ ನಾನು ಇದಕ್ಕೆ ಚೀಸ್ ಬೇರೆ ಹಾಕಿದ್ದೀನಿ ನೋಡಿ ಇವಾಗ ಇದು ಇದು ಸ್ಟಫಿಂಗು ಈಗ ನೋಡಿ ಬ್ರೆಡ್ ನಾನು ಹತ್ತು ಸ್ಲೈಸ್ ಈ ಚಟ್ನಿ ನಿಮಗೆ ಹತ್ತು ಸ್ಲೈಸು ಬ್ರೆಡ್ ಯೂಸ್ ಮಾಡಲಿ ಬ್ರೆಡ್ಗೆ ಯೂಸ್ ಮಾಡೋಕ್ಕೆ ಬರುತ್ತೆ ಈಗ ನೋಡಿ ಸ್ವಲ್ಪ ಅನ್ಸಾಲ್ಟೆಡ್ ಬಟರ್ನ ತವ ಕಾದಿದೆ ಅದಕ್ಕೆ ಹಾಕ್ಕೊಳ್ಳಿ ಮತ್ತು ಬ್ರೆಡ್ ಅದ್ರ ಮೇಲೆ ಇಡಿ ಈಗ ಅದಕ್ಕೆ ಗ್ರೇಟೆಡ್ ಅಮೂಲ್ ಚೀಸ್ ಹಾಕ್ಕೊಳ್ಳಿ ನಾನು ಅಮೂಲ್ ಚೀಸ್ ಯೂಸ್ ಮಾಡಿದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಈಗ ಹಾಗೆ ನಾವು ಮಾಡಿಟ್ಟಿದ್ವಲ್ಲ ಸ್ಪ್ರೆಡ್ ಅದನ್ನು ಹಾಕ್ಕೊಳ್ಳಿ ಸ್ಟಫಿಂಗ್ ಮಾಡಿದ್ದೀವಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಪೂರ್ತಿ ಬ್ರೆಡ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಂ ದಪ್ಪ ತೆಳು ಅದಕ್ಕೇನು ಒಂದು ಲಿಮಿಟ್ ಇಲ್ಲ ಈಗ ಮತ್ತೆ ಅದರ ಮೇಲೆ ಗ್ರೇಟೆಡ್ ಚೀಸ್ ಹಾಕ್ಕೊಳ್ಳಿ ಆಯ್ತಲ್ಲ ಅದನ್ನು ಇನ್ನೊಂದು ಬ್ರೆಡ್ ಇಟ್ಬಿಟ್ಟು ಕವರ್ ಮಾಡಿ ಅದರ ಮೇಲೆ ಸ್ವಲ್ಪ ಬೆಣ್ಣೆ ಇಟ್ಟಿರಿ ಯಾಕಂದರೆ ನಾವು ಅದನ್ನು ರಿವರ್ಸ್ ಮಾಡಬೇಕಾದ್ರೆ ಬೇಕಾಗುತ್ತಲ್ವಾ ಈಗ ನೋಡಿ ಸೈಡ್ಸಿಂದ ಸ್ವಲ್ಪ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಬ್ರೆಡ್ಡಿಗೆ ನಾನು ಥ್ರೋಟ್ ಹಚ್ಚಿಲ್ಲ ಅದರಿಂದ ಸೈಡಿಗೆ ಒಂದು ಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹ್ಞೂ ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು ಇವಾಗ ನೋಡಿ ಫ್ಲಿಪ್ ಮಾಡಿ ಆಗಿದೆ ಪರವಾಗಿಲ್ಲ ಇನ್ನೊಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ ನಡೆಯುತ್ತೆ ಆವಾಗ ಎಲ್ಲ ಕುಕ್ ಆಗಿಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಇವಾಗ ಮತ್ತೆ ಇದಕ್ಕೂ ಹಾಗೇನೇ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಹೆಲ್ದಿ ಇದು ನಾನೇನು ಜಾಸ್ತಿ ಬೆಣ್ಣೆ ಹಾಕಿಲ್ಲ ಇದಿಷ್ಟಕ್ಕೆ ಒಟ್ಟಿಗೆ ಒಂದು ಟೀ ಸ್ಪೂನು ಯೂಸ್ ಮಾಡಿಲ್ಲ ನಾನು ಈ ಬ್ರೆಡ್ಗೆ ಒಂದು ಅರ್ಧ ಟೀ ಸ್ಪೂನ್ ಯೂಸ್ ಮಾಡಿರ್ಬೋದು ಇವಾಗ ನೋಡಿ ಫ್ಲಿಪ್ ಮಾಡಿ ನೋಡಿ ಆಗಿದೆಯಾ ಅಂತ ನೋಡೋಣ ಲೋ ಫ್ಲೇಮಲ್ಲೇ ಕುಕ್ ಮಾಡಿ ಟ್ರಾನ್ಸ್ಫರ್ ಮಾಡಿ ನೋಡಿ ಆ ಫಸ್ಟ್ ಕ್ಲಾಸ್ ಹಾಗಾಗಿ ಹ್ಞೂ ಆಯಿತಲ್ಲ ಈಗ ಇದನ್ನು ನೀವು ಟೊಮೆಟೊ ಸಾಸ್ ಜೊತೆನೋ ನಿಮಗೆ ಬೇರೆ ಯಾವುದಾದ್ರೂ ಒಂದು ಸೈಡ್ ಡಿಶ್ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನಾನು ಚಾನಲ್ಗೆ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಹಿ ಲೆಟರ್ ಬಾಯ್ ಬಾಯ್